ನಮಸ್ಕಾರ ಎಲ್ರಿಗೆ ಸರ್, ಜನಾರ್ದನ್ ಸರ್ ಮಾತಾಡ್ತಿರೋದು. ಕುಶಲ ವೀಕ್ಷೇಮವೆ ಸೌಖ್ಯ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕರಂತ್ ಯೂಟ್ಯೂಬ್ ಚಾನಲ್. ನಿನ್ನೆ ಹೇಳಿದೆ ಇವತ್ತು ಮಧ್ಯಾಹ್ನ ಒಂದು ವೀಡಿಯೋ ಬರ್ತದೆ ಅಂತ. ಕರೆಕ್ಟ್ 2 ಗಂಟೆಗೆ ನಿಮ್ಮ ಮುಂದೆ ವೀಡಿಯೋ ಹಾಜರಿದೆ. ಹಾಗೆ ನಿನ್ನೆ ಸುಮಾರು ಜನ ಕಮೆಂಟ್ ಹಾಕಿದ್ರು, ಓಹೋ ಏನು ಜನಾರ್ದನ್ ಸರ್ಗೆ ಕೆಲಸನೇ ಇಲ್ಲ ಅಂತ ಅನ್ನಿಸ್ತದೆ, ಯಾರು ಮಾರೆ ಮ್ಯಾನೇಜರ್, ಇಷ್ಟು ಕಡಿಮೆ ಕೆಲಸ ಕೊಡೋದ ಜನಾರ್ದನ್ ಸರ್ಗೆ, ಹಾಗೆ ಹೀಗೆ ಅಂತ. ನಮ್ಮ ಕಷ್ಟ ನಮಗೆ ಗೊತ್ತುಂಟು. 2 ಗಂಟೆಗೆ ಈ ವಿಡಿಯೋ ಶೆಡ್ಯೂಲ್ ಮಾಡಿ ಇಟ್ಟದ್ದು. ನಿನ್ನೆ ನೈಟ್ ನಾನು ಈ ವಿಡಿಯೋ ಮಾಡ್ತಾ ಇರೋದು, ನಿದ್ದೆ ಎಲ್ಲ ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೇನೆ. ಸರಿ, ಹಾಂ, ವಿಡಿಯೋ ಮುಂದೆ ಹೋಗುವ ಮುಂಚೆ ಯಾರು ಸಬ್ಸ್ಕ್ರೈಬ್ ಆಗಿರದಿದ್ರೆ ಆಗಿ, ನೀವು ಸಬ್ಸ್ಕ್ರೈಬ್ ಆದರೆ ನನಗೆ ಜಾಸ್ತಿ ಪ್ರೇರೇಪಣೆ ಸಿಗ್ತದೆ ವಿಡಿಯೋ ಮಾಡಲಿಕ್ಕೆ. ಈಗ ಡೈರೆಕ್ಟ್ ಮ್ಯಾಟರಿಗೆ ಬರುವ, ನೆಗೆಟಿವ್ಸ್ ಫಾರ್ ಇಂಡಿಯಾ ಇನ್ ಏಷ್ಯಾ ಕಪ್ 2022. ಒಂದು 5 ಪಾಯಿಂಟ್ ಮಾಡ್ಕೊಂಬಂದು, ನನಗೆ ತುಂಬ ನೆಗೆಟಿವ್ಸ್ ಕಂಡದ್ದು ಏಷ್ಯಾ ಕಪ್ಪಲ್ಲಿ ಇಂಡಿಯನ್ ಟೀಮ್ ಪರ್ಸ್ಪೆಕ್ಟಿವಿಂದ. ಅದೇ ಸರ್, ಟಾಪ್ 5 ಯಾವುದಂತ ನಾನು ಹೇಳ್ತೇನೆ, ನಿಮಗೆ ಬೇರೆ ಅನಿಸಿರ್ಬೋದು, ನಿಮಗೆ ಏನು ಅನಿಸಿದೆ ಅಂತ ಕಮೆಂಟಲ್ಲಿ ತಿಳಿಸಿ. 5th ಪ್ಲೇಸಲ್ಲಿ ಬರೋದು 19th ಓವರ್ ಬ್ಲಂಡರ್ ಬೈ ಭುವನೇಶ್ವರ್ ಕುಮಾರ್ ಅಥವಾ ರೋಹಿತ್ ಶರ್ಮನ್ ಕ್ಯಾಪ್ಟನ್ಸಿ ಅಂತಲೂ ಹೇಳಿ, ಅದು ನಿಮ್ಮ ನಿಮ್ಮ ವಿವೇಚನೆಗೆ ಬಿಟ್ಟದ್ದು. ಇದು ಕೀ ಮೊಮೆಂಟ್ ಆಫ್ ಏಷ್ಯಾ ಕಪ್ಪಲ್ಲಿ ಸಹ ಹೇಳಿದೆ ಈ ಪಾಯಿಂಟ್. ಸೊ ಆ 19th ಓವರಲ್ಲಿ ನಮ್ಮ ಭುವನೇಶ್ವರ್ ಕುಮಾರ್ ಅವರು ಮಾರ ನಾಯಿಗೆ ಹೊಡೆದಾಗೆ ಹೊಡಿಸಿಕೊಂಡ್ರು, ಅಷ್ಟು ರನ್ಸ್ ಲೀಕ್ ಮಾಡಿದರು ಬೋತ್ ಪಾಕಿಸ್ತಾನ್ ಮ್ಯಾಚ್ ಮೇಲೆ ಸಹ, ಶ್ರೀಲಂಕನ್ ಮ್ಯಾಚ್ ಮೇಲೆ ಸಹ. ಸೊ ಲಾಸ್ಟ್ ಓವರ್ಗೆ ಡಿಫೆಂಡ್ ಮಾಡಲಿಕ್ಕೆ ರನ್ನೇ ಇರಲಿಲ್ಲ. ಸೊ ಅಷ್ಟು ಕೆಟ್ಟದಾಗಿ ಬಾಲ್ ಹಾಕಿದರು, ಶಾಕಿಂಗ್ ಅಷ್ಟು ಹೊಡಿಸ್ಕೊಳ್ತಾರೆ ಅಂತ ಗೊತ್ತಿರಲಿಲ್ಲ ಭುವನೇಶ್ವರ್ ಕುಮಾರ್ ಅವರು. ಸೊ ಆದ್ದರಿಂದ 5th ಪ್ಲೇಸಲ್ಲಿ 19th ಓವರ್ ಬ್ಲಂಡರ್ ಅಂತ ಬರ್ತದೆ. ಸಬ್ ಪಾಯಿಂಟ್ ಅಂತ ಆ್ಯಡ್ ಮಾಡೋದಿದ್ದರೆ, ಈ ಟೂರ್ನಮೆಂಟಲ್ಲಿ ನಮ್ಮ ಎಲ್ಲ ಬೌಲರ್ಸು ಓವರಾಲ್ ಹೊಡೆಸ್ಕೊಂಡಿದ್ದಾರೆ. ಚಹಲ್ ನಿಯಂತ್ರಣ ಮಾಡಲಿಕ್ಕೆ ಕಷ್ಟಪಟ್ಟರು, ಬೌಲಿಂಗ್ ಪರ್ಸ್ಪೆಕ್ಟಿವಿಂದ ಇಂಪ್ರೆಸ್ಸಿವ್ ಆಗಿರಲಿಲ್ಲ ಏಷ್ಯಾ ಕಪ್ಪು. ಅದು ಸ್ವಲ್ಪ ತಲೆನೋವಿನ ವಿಷಯ. ಹಾಗಾದರೆ 4ನೇ ಪ್ಲೇಸ್ ಯಾವುದು? ಆವೇಶ್ ಖಾನ್ ಅವರನ್ನು ಟೀಮ್ ಮ್ಯಾನೇಜ್ಮೆಂಟ್ ಸಿಲೆಕ್ಟ್ ಮಾಡಿದ್ದು. ದೀಪಕ್ ಚಹರ್ ಅವರನ್ನು ಸಿಲೆಕ್ಟ್ ಮಾಡುವ ಬದಲು ವಾಟ್ ಅವರ್ ಸ್ಕ್ವಾಡಲ್ಲಿ ಆವೇಶ್ ಖಾನ್ ಅವರನ್ನು ಸಿಲೆಕ್ಟ್ ಮಾಡಿದ್ದು, ಅದು ನನಗೆ ತುಂಬ ದೊಡ್ಡ ಬ್ಲಂಡರ್ ಅಂತ ಅನಿಸಿತ್ತು. ಯಾಕಂತಂದರೆ ಅವರದು IPL ಪರ್ಫಾರ್ಮೆನ್ಸ್ ಒಳ್ಳೆ ಉಂಟು, ಅದರಿಂದ ಅವರಿಗೆ ಇಂಟರ್ನ್ಯಾಷನಲ್ ಸ್ಟೇಜ್ ಸಿಕ್ಕಿತ್ತು, ಇಂಟರ್ನ್ಯಾಷನಲ್ ಮ್ಯಾಚ್ ಆಡಲಿಕ್ಕೆ ಸಿಲೆಕ್ಟ್ ಮಾಡಿದರು. ಅಲ್ಲಿ ಎಲ್ಲಿ ಸಹ ಅವ್ರದ್ದು ಪರ್ಫಾರ್ಮೆನ್ಸ್ ನನಗೆ ವಾವ್ ಅಂತ ಅನ್ನಿಸ್ಲೇ ಇಲ್ಲ. ಭಯಂಕರ ರನ್ ಮೆಷಿನ್ ಮಾರ್ರೆ, ನಮ್ಮ ಉಮ್ರಾನ್ ಮಲಿಕ್ ಥರ ಭಯಂಕರ ರನ್ ಮೆಷಿನ್ನು. ಎಲ್ಲ ಜಿಂಬಾಬ್ವೆ ಸೀರೀಸಲ್ಲಿ ಸಹ ಹೊಡಿಸ್ಕೊಂಡ್ರು, ಎಲ್ಲ ಕಡೆ ಹೊಡಿಸ್ಕೊಂಡ್ರು. ಅವರನ್ನು ಏಷ್ಯಾ ಕಪ್ಪಿಗೆ ಸಿಲೆಕ್ಟ್ ಮಾಡಿದ್ದೆ ನನಗೆ ಶಾಕಿಂಗ್ ಮೂಮೆಂಟ್. ಅವರ ಬದಲು ದೀಪಕ್ ಚಹರ್ ಅವ್ರನ್ನು ಇಟ್ಕೊಂಡಿದ್ದಿದ್ರೆ ಒಳ್ಳೆಯದಾಗ್ತಿತ್ತು ಅಂತ ನನಗೆ ಅನ್ನಿಸ್ತಾ ಉಂಟು. ಸೊ ಅದು 4th ಪಾಯಿಂಟ್, ಆವೇಶ್ ಖಾನ್ ಅವರ ಸೆಲೆಕ್ಷನ್ ಒಂಥರ ಬ್ಲಂಡರ್ ಅಂತ ನನಗೆ ಅನಿಸಿತ್ತು. ಹಾಗಾದರೆ 3ನೇ ಪಾಯಿಂಟ್ ಯಾವುದು? 3ನೇ ಪಾಯಿಂಟ್, ಎಕ್ಸ್ಕ್ಲೂಡಿಂಗ್ DK, ಹೂಡಾ ಅವರನ್ನು ಸಿಲೆಕ್ಟ್ ಮಾಡಿ DK ಅವ್ರನ್ನ ಹೊರಗಿಟ್ಟದ್ದು ನನಗೆ ಅದು ಭಯಂಕರ ದೊಡ್ಡ ಮೈನಸ್ ಪಾಯಿಂಟ್ ಅಂತ ಅನಿಸಿತ್ತು. ಯಾಕಂತಂದರೆ DK ಈಸ್ ಅ ಫಿನಿಷರ್, ಈಸ್ ಅ ಗುಡ್ ಫಿನಿಷರ್. ಅವರು IPLಲ್ಲಿ ಪ್ರೂವ್ ಮಾಡಿದ್ದಾರೆ. ಕೆಲವರು ಹೇಳ್ಬೋದು, ಗ್ರೋ IPL ಆಯಿತಾ, ಇಂಟರ್ನ್ಯಾಷನಲ್ ಮ್ಯಾಚೇ ಬೇರೆ. ನಾನು ನಿಮಗೊಂದು ಎಕ್ಸಾಂಪಲ್ ಕೊಡ್ತೀನಿ. ಪಾಂಡ್ಯ ಅವರು ಇಂಡಿಯನ್ ಟೀಮ್ಗೆ ಸೆಲೆಕ್ಟ್ ಆಗಿದ್ದು ಅವರ ರಣಜಿ ಪರ್ಫಾರ್ಮೆನ್ಸಿಂದ ಅಲ್ಲ, ಅವರಿಗೆ T20ಗೆಲ್ಲ ಸಿಲೆಕ್ಟ್ ಆದ್ರಲ್ಲ ಮೊದಲು, ಅವರು ಮುಂಬೈ ಇಂಡಿಯನ್ಸ್ ಇದು ಪರ್ಫಾರ್ಮೆನ್ಸ್ ಸೂಪರ್ ಇತ್ತು ಅಂತ ಅವ್ರನ್ನ ಡೈರೆಕ್ಟ್ ಇಂಡಿಯನ್ ಟೀಮ್ಗೆ ಹಾಕ್ಕೊಂಡ್ರು. ಸೊ ಇವಾಗ ಲಾಸ್ಟ್ 4-5 ವರ್ಷದಲ್ಲಿ IPL ಪರ್ಫಾರ್ಮೆನ್ಸ್ ನೋಡಿ ಟೀಮ್ ಇಂಡಿಯಾಗೆ ಸಿಲೆಕ್ಟ್ ಆದವರು ತುಂಬ ಜನ ಇದ್ದಾರೆ. ಆವೇಶ್ ಖಾನ್ ಅವರು ಕೂಡ IPL ಪರ್ಫಾರ್ಮೆನ್ಸ್ ಸಿಲೆಕ್ಟ್ ಆದದ್ದು. ಸೊ ಆದ್ದರಿಂದ DK ಅವರಿಗೆ ನೀವು ಹೀಗೆ ಹೇಳಲಿಕ್ಕಿಲ್ಲ, ಓ IPL ಸ್ಟಾರ್ ಹಾಗೆ ಹೀಗೆ ಅಂತ. ಅವ್ರಿಗೆ IPL ನಂತರ ಅವ್ರಿಗೆ ಏನೇನು ಇಂಟರ್ನ್ಯಾಷನಲ್ ಮ್ಯಾಚ್ ಅಲ್ಲಿ ಆಪರ್ಚುನಿಟಿ ಸಿಕ್ಕಾಗ ಅವರು ಅದನ್ನು ಪ್ರೂವ್ ಮಾಡಿದ್ದಾರೆ, ಹಿ ಈಸ್ ಅ ಗುಡ್ ಫಿನಿಷರ್ ಅಂತ. ಒಂದು 2 ಮ್ಯಾನ್ ಆಫ್ ದ ಮ್ಯಾಚ್ ಕೂಡ ಬಂತು. ಅವರನ್ನು ಬೆಂಚಲ್ಲಿ ಇಟ್ಟದ್ದು ನನಗೆ ಸಮಂಜಸ ಅಂತ ಅನ್ನಿಸ್ಲಿಲ್ಲ. ಹೀ ಈಸ್ ಅ ಫಿನಿಷರ್, ಇಲ್ಲ ಇದ್ರೆ ಕಾಮೆಂಟ್ರಿ ಮಾಡಲಿಕ್ಕೆ ಬಿಡಿ, ಅವರನ್ನು ಬೆಂಚಲ್ಲಿ ಕೂರಿಸ್ಬೇಡಿ. ಸೆಕೆಂಡ್ ಎಂತ ಆಗದೆ, ಸೆಕೆಂಡ್ ಪಾಯಿಂಟ್, ಫ್ರಜೈಲ್ ಮಿಡಲ್ ಆರ್ಡರ್. ಈಗ ಒಂದು ಲಾಸ್ಟ್ 3-4 ವರ್ಷದಿಂದ ಹೇಗಿತ್ತು ಅಂತಂದರೆ, ಓಪನರ್ಸ್ ಆಡೋದಿಲ್ಲ ಮಾರೆ, ಫಸ್ಟ್ 3 ಬ್ಯಾಟ್ಸ್ಮನ್ ಆಡೋದಿಲ್ಲ, ಮಿಡಲ್ ಆರ್ಡರೇ ಸೂಪರ್ ಉಂಟು ಇಂಡಿಯಾದು, ಮಿಡಲ್ ಆರ್ಡರೇ ಮ್ಯಾಚ್ ವಿನ್ ಮಾಡಿಸೋದು ಅಂತೆಲ್ಲ ಇತ್ತು. ಈವನ್ ಫಸ್ಟ್ ಮ್ಯಾಚ್ ಪಾಕಿಸ್ತಾನದ ಮ್ಯಾಚಲ್ಲಿ ಸಹ ಮಿಡಲ್ ಆರ್ಡರಿಂದ ಕೊಹ್ಲಿ ಅವರು ಸ್ವಲ್ಪ ಆಡಿದರು, ಮತ್ತು ಮಿಡಲ್ ಆರ್ಡರಿಂದ ವಿನ್ ಆಗ್ತಾ ಹೋಯಿತು ಮ್ಯಾಚ್. ಪಾಕಿಸ್ತಾನದ ಮ್ಯಾಚಲ್ಲಿ ಮಿಡಲ್ ಆರ್ಡರ್ ತುಂಬ ಚೆನ್ನಾಗಿ ಆಡಿದರು, ಪಾಂಡ್ಯ ಜಡೇಜ ಅವರು ಇವರೆಲ್ಲ ಚೆನ್ನಾಗಿ ಆಡಿದರು, ಮ್ಯಾಚ್ ವಿನ್ ಆಯಿತು. ಬಟ್ ಸೆಕೆಂಡ್ ಮ್ಯಾಚಿಂದ ಅದು ಉಲ್ಟಾಗಿ ಹೋಯ್ತು ಮಾರೆ, ಹಾಂಗ್ಕಾಂಗ್ ಮ್ಯಾಚ್ ಬಿಟ್ಟಾಕಿ ಬೇರೆ ಎಲ್ಲ ಮ್ಯಾಚಲ್ಲಿ ಸಹ ಮಿಡಲ್ ಆರ್ಡರ್ ಆಡಲಿಲ್ಲ. ಮಿಡ್ಲ್ ಆರ್ಡರ್ ಲಾಸ್ಟ್ 5 ಏನು ಮ್ಯಾಚ್ ಇದೆಯಲ್ಲ, ಅವರು ರನ್ ತರಿಸಲೇ ಇಲ್ಲ. ಆದ್ದರಿಂದ ಮ್ಯಾಚ್
ಸೋಲ್ವಾಗಿ ಆಯಿತು ಅಥವಾ ಒಂದು 200 ಆಗುವ ಸ್ಕೋರ್ 170-180 ಆಯಿತು ಅಂತ ಗೊತ್ತಿಲ್ಲ. ಯಾಕಂತಂದರೆ ಯಾರು ಫೈರ್ ಮಾಡಿ ಒಂದು ಸುಮ್ಮನೆ 10 ಬಾಲ್ 12 ಬಾಲ್ 14 ರನ್ ಹೊಡೆದ್ರು ಮಿಡ್ಲ್ ಆರ್ಡರಲ್ಲಿ. ಸೊ ಅದೊಂದು ನೆಗೆಟಿವ್ ಅಂತ ನನಗೆ ಅನ್ನಿಸಿತು. ಅದು ಸೆಕೆಂಡ್ ಪಾಯಿಂಟ್ ಏನುಂಟು. ಹಾಗಾದರೆ ಫಸ್ಟ್ ಪಾಯಿಂಟ್ ಯಾವುದು? ಇದು ತೀರಾ ಪರ್ಸ್ನಲ್ ಒಪಿನಿಯನ್. ಪಂತ್ ಆಸ್ ಅ ಫ್ಯಾಂಟಾಸ್ಟಿಕ್ ಪ್ಲೇಯರ್, ಅವರಿಂದ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತು. ಬಟ್ ಈ ಸೀರೀಸಲ್ಲಿ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ಮೆಂಟ್ ಮಾಡಿದ್ದು ನನಗೆ ಪಂತ್ ಅವರು. ಆದ್ದರಿಂದ ಫಸ್ಟ್ ಪಾಯಿಂಟಲ್ಲಿ ಇಟ್ಟಿದ್ದೇನೆ. ಅವರು ಎಲ್ಲಿ ಸಹ ಇಂಪ್ರೆಸಿವ್ನೆಸ್ ಆಡಲೇ ಇಲ್ಲ ಮಾರ. ಈ ಏಷ್ಯಾ ಕಪ್ಪಲ್ಲಿ ಅವರು 10 ಬಾಲ್ 12 12 ಬಾಲ್ 14 ಈ ಥರ ಇನ್ನಿಂಗ್ಸಿಗೆ ಅವರು ಏನೋ ಸಮಾಧಾನ ಮಾಡಿಕೊಳ್ತಾ ಇದ್ರು. ಸ್ಟ್ರೈಕ್ ರೇಟ್ ಕಡಿಮೆ ಇತ್ತು. ಈವನ್ ನೀವು ಲಾಸ್ಟ್ ಮ್ಯಾಚ್ ನೋಡಿ ಅಫ್ಘಾನಿಸ್ತಾನ್ ಮೇಲೆ ಅವ್ರು ಎಂತ ಹೊಡೆದ್ರು, 16 ಬಾಲ್ 20 ಎಷ್ಟೋ ಹೊಡೆದ್ರು, ಅದರಲ್ಲಿ 2 ಜೀವದಾನ ಇತ್ತು. ಆ 2 ಜೀವದಾನ ಹೋಗಿ ಅದು 4 ಆಗಿ ಕನ್ವರ್ಟ್ ಆಯಿತು. ಇಲ್ಲ ಅದು 4 ಆಗ್ತಿರಲಿಲ್ಲ, ಅದು ಔಟ್ ಆಗ್ತಾ ಇತ್ತು. ಸೊ ಆದ್ದರಿಂದ ಅವರು ಈ ಸ್ಟ್ರಗ್ಲಿಂಗ್ ತುಂಬ ಎಕ್ಸ್ಪೆಕ್ಟೇಷನ್ ಇತ್ತು ಅವರ ಮೇಲೆ. ಅವರು ರನ್ ಗತಿಯನ್ನು ಮೇಲೆ ತೊಗೊಂಡು ಹೋಗಬೇಕಿತ್ತು, ಅವರು ರನ್ ಗತಿಯನ್ನು ಕೆಳಗೆ ತೊಗೊಂಡೋದ್ರು. ಸೊ ಪಂತ್ ಈಸ್ ಅ ಮೇಜರ್ ಡಿಸಪಾಯಿಂಟ್ಮೆಂಟ್ ಈ ಏಷ್ಯಾ ಕಪ್ಪಲ್ಲಿ. ಮುಂದೆ ಸರಿಯಾಗ್ಬೋದು, ಬ್ರಾ ಏಷ್ಯಾ ಕಪ್ಪಲ್ಲಿ ಬ್ಯಾರೆ ಹೇಳಿದ್ದೆ ಅಂತ ನೀವು ಹೇಳಲಿಕ್ಕಿಲ್ಲ. ಈ ಏಷ್ಯಾ ಕಪ್ಪಲ್ಲಿ ಡೆಫಿನೆಟ್ಲಿ ಪಂತ್ ಮೇಜರ್ ಡಿಸಪಾಯಿಂಟ್ಮೆಂಟ್. ಸರಿ, ನಿಮ್ಮ ಟಾಪ್ 5 ನೆಗೆಟಿವ್ಸ್ ಫಾರ್ ಇಂಡಿಯಾ ಇನ್ ಏಷ್ಯಾ ಕಪ್ 2022 ಏನು ಅಂತ ನೀವು ತಿಳಿಸಿ. ಸರಿ, ನಾಳೆ ವಿಡಿಯೋ ಬರ್ತದ ಇಲ್ವೋ ಅಂತೆಲ್ಲ ನನಗೆ ಗೊತ್ತಿಲ್ಲ ಇವರೇ. ಇಷ್ಟು ಮಾಡಿದ್ದೇನೆ, ಇನ್ನೇನು ವಿಡಿಯೋ ಮಾಡ್ಬೋ ಅಂತ ನೀವು ಹೇಳಿ. ಲೆಜೆಂಡ್ಸ್ ಕಪ್ ನಾನು ಫಾಲೋ ಮಾಡ್ತಾಯಿಲ್ಲ, ಸಿಕ್ಕಾಡ ಬ್ಯುಸಿ ಇದ್ದೇನೆ. ಸೊ ಆದ್ದರಿಂದ ಅದರದ್ದು ವಿಡಿಯೋ ಮಾಡಿ ಅಂತ ಸುಮಾರು ಜನ ಹೇಳಿದ್ದೀರಿ, ಅದರದ್ದು ವಿಡಿಯೋ ಬರೋದಿಲ್ಲ. ಸರಿ, ಹಾಗಿದ್ರೆ ಬರುವ. ನಮಸ್ಕಾರ.